ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಲ್ಲೂ ಕ್ಷಮೆ ಯಾಚಿಸ್ತೇನೆ. ಕಾರಣಾಂತರಗಳಿಂದ ಸ್ವಲ್ಪ ಫ್ಲೈಟು ಸ್ಪೆಷಲ್ ಫ್ಲೈಟ್ ತಗೊಂಡು ಬರ್ತಾ ಇದ್ರು ನಮ್ಮ ಸುಭಾಷ್ ಸರ್, ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ತಮ್ಮನ್ನ ಭಾಳ ಸಮಯದಿಂದ ಕಾಯಿಸ್ಬಿಟ್ವಿ. ಸೊ ಮನಸ್ಪೂರ್ವಕವಾಗಿ ಕ್ಷಮೆಯನ್ನು ಯಾಚಿಸ್ತೀನಿ. ದಯಮಾಡಿ ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಭಾಳ ದಿನ ಆದ್ಮೇಲೆ ಮಾಧ್ಯಮದವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಭಾಳ ಸಮಯ ಆಯಿತು. ನನ್ನ ಸಿನಿಮಾ ಯಾವಾಗ ಶುರು ಆಗುತ್ತೆ ಅನ್ನೋ ಚರ್ಚೆ ಪ್ರತಿಯೊಬ್ಬರು ಕೇಳ್ತಾನೆ ಇದ್ರು ನನಗೆ. ಸೊ ನಿಮಗೆ ಗೊತ್ತು, ಕೆಲವೊಂದಷ್ಟು ಸಮಯ ಸಂದರ್ಭ ಎಲ್ಲ ಕಳೆದಿದೆ. ಈಗ ಇವತ್ತು ಸುಭಾಷ್ ಅಣ್ಣ ಅವರು ಅವರ ಬಿಡುವಿಲ್ಲದ ಒಂದು ಸಮಯದಲ್ಲಿ ನನಗೆ ಒಂದು ಸಮಯ ಮಾಡಿಕೊಂಡು ಬಂದು, ಇಲ್ಲ ನಾನೇ ಬಂದು ಲಾಂಚ್ ಮಾಡ್ತೀನಿ, ನಮ್ಮ ಇಡೀ ಫ್ಯಾಮಿಲಿ ಬರಬೇಕು ಅನ್ನೋ ಒಂದು ಪ್ರೀತಿಯಿಂದ ಇವತ್ತು ಅವ್ರು ನಮ್ಮನ್ನು ಬಂದು ಆರಾಧಿಸ್ತಾ ಇರೋದು ನಿಜಕ್ಕೂ ಕೂಡ ಮನಸ್ಸಿಗೆ ತುಂಬ ಸಂತೋಷ ತಂದುಕೊಂಡಿದೆ. ತಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ಲೈಕಾ ಸಂಸ್ಥೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸಸ್ ಸರ್ ದಕ್ಷಿಣ ಭಾರತದಲ್ಲಿ. ಸೊ ಹಾಗಾಗಿ ಅವರು ಮಾಡಿರುವಂಥ ಚಿತ್ರಗಳು ಮೊದಲನೇ ಬಾರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನನ್ನ ಮೂಲಕವಾಗಿ ಇವತ್ತು ಏನು ಲೈಕಾ ಸಂಸ್ಥೆ ಬರ್ತಾ ಇದ್ದಾರೆ. ಸೊ ತಮ್ಮೆಲ್ರಿಗೂ ಗೊತ್ತಿದೆ, ಜಾಗ್ವಾರ್ ಅನ್ನೋ ಒಂದು ಸಿನಿಮಾ ಇಂದ ಚೆನ್ನಾಂಬಿಕಾ ಬ್ಯಾನರ್ಸಿಂದ ನಮ್ಮ ತಂದೆಯವರು ನನಗೆ ಲಾಂಚ್ ಮಾಡಿದರು. ಜಾಗ್ವಾರ್ ಇರ್ಬೋದು, ಸೀತಾರಾಮ ಕಲ್ಯಾಣ ಇರ್ಬೋದು, ಕುರುಕ್ಷೇತ್ರ ಇರ್ಬೋದು, ರೈಡರ್ ಇರ್ಬೋದು, ಈ ನಾಲ್ಕು ಸಿನಿಮಾಗಳಲ್ಲಿ ಭಾಳ ಅತ್ಯಂತ ಪ್ರೀತಿಯಿಂದ ಇವತ್ತು ಕನ್ನಡ ಚಿತ್ರರಂಗದ ಎಲ್ಲ ಕಲಾಭಿಮಾನಿಗಳು ನನ್ನ ಪ್ರೀತಿಯಿಂದ ಮನೆ ಮಕ್ಕಳ ಥರ ಬೆಳೆಸಿದ್ದೀರಿ. ಸೊ ನಾನು ಪ್ರತಿ ಸಿನಿಮಾನಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾನಲ್ಲೂ ಅಷ್ಟೇ ನನ್ನ ಶಕ್ತಿ ಮೀರಿ ನನ್ನ ಕೆಲಸನೇ ನಿಮಗೆ ಎಂಟರ್ಟೈನ್ ಮಾಡೋದು. ಸೊ ಅದನ್ನು ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡ್ತೀನಿ. ಸೊ ಆ್ಯಂಡ್ ನಮ್ಮ ಡೈರೆಕ್ಟರ್ ಲಕ್ಷ್ಮಣ್ ಅವರು ಆಲ್ಮೋಸ್ಟ್ ಒಂದು ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ, ಕತೆ ಮಾಡ್ತಾ ಇದ್ದಾರೆ, ಭಾಳ ಶ್ರಮ ವಹಿಸಿದ್ದಾರೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಅಫ್ಕೋರ್ಸ್ ಉಲ್ಲಾಸ್ ಅವರು ಇದ್ದಾರೆ. ಆ್ಯಂಡ್ ಡಿ ಒ ಪಿ, ನಮ್ಮ ಡಿ ಒ ಪಿ ಅವರು. ಸೊ ತುಂಬ ಜನ ಟೆಕ್ನಿಷಿಯನ್ಸ್ ಐ ತಿಂಕ್ ಅವರೇ ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಹೆಚ್ಚಿಗೆ ಏನು ಮಾತಾಡಲ್ಲ, ಯಾಕೆಂದರೆ ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸುಭಾಷ್ ಅಣ್ಣ ಅವರು ಹಾಗೂ ನನ್ನ ಒಂದು ಸಂಬಂಧ ಭಾಳ ವರ್ಷಗಳ ಒಂದು ನಂಟು. ಸೊ ನನ್ನ ಆಚಾರ್ಯ ಹೇಗೆ ಅಂತ ಹೇಳಿದ್ರೆ, ನಾನು ಒಂದ್ಸಲಿ ಒಬ್ಬರ ಜೊತೆ ಒಂದು ಸಂಬಂಧ ಬೆಳೆಸಿದ ಮೇಲೆ ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸುಭಾಷ್ ಅಣ್ಣ ಅವರು ನನಗೆ ತುಂಬ ವರ್ಷದ ಹಿಂದೆ ಬಂದು ಸಿನಿಮಾ ಮಾಡ್ತೀನಿ ನಿಖಿಲ್ ಅವ್ರಿಗೆ ಅಂತ ಒಂದು ಮಾತನ್ನು ಹೇಳೋಗಿದ್ರು, ಸೀತಾರಾಮ ಕಲ್ಯಾಣ ಆಡಿಯೋ ಲಾಂಚಲ್ಲಿ, ಇಫ್ ಯು ರಿಮೆಂಬರ್ ಸರ್, ಮೈಸೂರಲ್ಲಿ. ಸೊ ಅಂದಿನಿಂದ ಇಂದು ಭಾಳ ವರ್ಷಗಳು ಕಳೆದರೂ ಕೂಡ ನಮ್ಮ ಸಂಬಂಧ ಹಾಗೆ ಇದೆ. ಸೊ ಅವರು ಯಾವ ರೀತಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಹೋಗಿದ್ರು, ಇವತ್ತು ಸಮಯ ಬಂದಿದೆ, ಒಂದು ಒಳ್ಳೆ ಗಳಿಗೆ. ಸೊ ಎಲ್ಲರಿಗೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಚಿತ್ರರಂಗದಲ್ಲಿ ಹೆಚ್ಚಿನ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಲೇಬೇಕು ಅನ್ನೋದು ನನಗೆ ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಯಾಕೆಂದರೆ ಈ ನಾಲ್ಕು ಸಿನಿಮಾಗಳಲ್ಲಿ ಎಸ್ಪೆಷಲಿ ಕಮಿಂಗ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ನನಗೆ ಇಷ್ಟೆಲ್ಲ ಸಪೋರ್ಟ್ ಸಿಕ್ಕಿರೋದು ಬಹುಶಃ ನಾನು ತುಂಬ ಪುಣ್ಯವಂತ, ತುಂಬ ಸಪೋರ್ಟ್ ಮಾಡಿದ್ದೀರಾ ಕರ್ನಾಟಕದ ಜನತೆ. ಸೊ ನಿಮ್ಮನ್ನು ಮನೋರಂಜಿಸೋದು ನನ್ನ ಒಂದು ಕರ್ತವ್ಯ ಒಬ್ಬ ಕಲಾವಿದನಾಗಿ. ಸೊ ಅದಂತೂ ಪ್ರಾಮಾಣಿಕವಾಗಿ ಮಾಡ್ತೀನಿ. ಸೊ ಹೆಚ್ಚಿಗೆ ನಾನೇನು ಹೇಳೋದಿಲ್ಲ, ಡೈರೆಕ್ಟ್ರಲ್ಲೇ ನಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುಭಾಷ್ ಅಣ್ಣ ಆ್ಯಂಡ್ ಫ್ಯಾಮಿಲಿ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ನಿಖಿಲ್ ಸರ್, ಥ್ಯಾಂಕ್ ಯು ಅನುಶ್ರೀ ಅವರೇ. ನಿಮ್ಮ ಸಮಯ ಬ್ಯುಸಿ ಇದ್ರು ಕೂಡ ನಮ್ಮ ಫೋನ್ ಮಾಡಿ ಅನುಶ್ರೀ ಅವರೇ ಬಂದು ಮಾಡಬೇಕು ಅಂತ ಕೇಳ್ಕೊಂಡಾಗ ಸೊ ನಿಖಿಲ್ ಸರ್ ಅವರು ಹೇಳಿದ್ದಾರೆ, ಡೈರೆಕ್ಟರ್ ಪಕ್ಕದಲ್ಲೇ ನಿಂತಿರೋದು ಜಾಸ್ತಿ ವಿಷಯಗಳನ್ನ ಬಿಟ್ಕೊಡೋ ಹಾಗಿಲ್ಲ, ಟು ಅರ್ಲಿ ಟು ಲೀವ್ ಸಮ್ ಸೀಕ್ರೆಟ್ಸ್ ಅಂತ. ಬಟ್ ಲಕ್ಷ್ಮಣ್, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.